ನಾವಿವತ್ತು ನೋಡ್ತಾ ಇರೋದು ಒಂದು ಮ್ಯಾಜಿಕಲ್ ಫ್ಯಾಂಟಸಿ ಮೂವಿ ಹಾನೆಸ್ಟ್ಲಿ ಈ ಮೂವಿ ತುಂಬಾನೇ ಸುಂದರವಾಗಿದೆ ಯಾಕೆಂದ್ರೆ ಈ ಮೂವಿಲಿ ಒಂದು ಬುದ್ಧಿವಂತ ಹುಡುಗಿ ಪ್ರೀತಿಸಿ ಮದುವೆ ಆಗೋದು ಒಂದು ಭಯಾನಕ ರಾಕ್ಷಸನನ್ನ ಈ ಮೂವಿ ಹೆಸರು ಬ್ಯೂಟಿ ಅಂಡ್ ದ ಬೀಸ್ಟ್ ಅಂತ ಮನಸ್ಸಿಗೆ ಖುಷಿ ಕೊಡುವಂತ ಒಂದು ಅದ್ಭುತ ಮೂವಿ ಈ ಮೂವಿ ಮುಗಿತಾ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಅನ್ನು ಬಿಟ್ಟುಹೋಗುತ್ತೆ ಆ ಸ್ಮೈಲ್ ಅನ್ನು ನೀವು ಮಿಸ್ ಮಾಡ್ಕೋಬಾರದು ಅಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡಿ ಈ ಕಥೆ ಶುರುವಾಗೋದು ತುಂಬಾ ಶತಮಾನಗಳ ಹಿಂದೆ ಫ್ರಾನ್ಸ್ ನಲ್ಲಿ ಒಬ್ಬ ರಾಜನ ಇರ್ತಾನೆ ಈ ರಾಜನ ಹೆಸರು ಆಡಮ್ ಅಂತ ಆಡಮ್ ಗೆ ಅವನು ತುಂಬಾ ಸುಂದರವಾಗಿದ್ದಾನೆ ಅಂತ ಅಹಂಕಾರ ಇರುತ್ತೆ ಅಷ್ಟೇ ಅಲ್ಲ ಅವನ ರಾಜ್ಯದ ಜನರಿಂದ ದುಡ್ಡುಗಳನ್ನು ವಸೂಲಿ ಮಾಡ್ತಾ ಅವನ ಅರಮನೆಗೆ ಬೇಕಾಗಿರುವಂತ ಎಲ್ಲಾ ಡೆಕೋರೇಷನ್ ವಸ್ತುಗಳನ್ನು ತಗೊಂಡಿರ್ತಾನೆ ಅಂದ್ರೆ ಇವನೊಬ್ಬ ಕೆಟ್ಟು ರಾಜ ಅಂತ ಇವನು ಪಾರ್ಟಿ ಏನಾದರೂ ಮಾಡಿದ್ರೆ ಅಲ್ಲೂ ಕೂಡ ನೋಡೋಕೆ ಚೆನ್ನಾಗಿರೋ ಜನರನ್ನು ಮಾತ್ರ ಕರೀತಾನೆ ಹೀಗೆ ಒಂದು ದಿನ ಇವರೆಲ್ಲ ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ತಿರಬೇಕಾದ್ರೆ ಒಬ್ಬಳು ವಯಸ್ಸಾದ ಮಹಿಳೆ ಹೊರಗಡೆ ತುಂಬಾ ಚಳಿ ಇದೆ ಅಂತ ಅರಮನೆ ಒಳಗಡೆ ಬಂದು ಆಡಮ್ ಗೆ ಒಂದು ಗುಲಾಬಿ ಹೂವನ್ನು ಕೊಟ್ಟು ಹೇಳ್ತಾಳೆ ಹೊರಗಡೆ ತುಂಬಾನೇ ಚಳಿ ಇದೆ ಆದ್ರಿಂದ ಇವತ್ತೊಂದಿನ ಇಲ್ಲಿ ಇರ್ತೀನಿ ಅಂತ ಆದ್ರೆ ಅವಳ ಮುಖನ ನೋಡಿ ಆಡಮ್ ಅವಳು ನೋಡೋಕೆ ಚೆನ್ನಾಗಿಲ್ಲ ಅಂತ ಕೊಟ್ಟಿರೋ ಗುಲಾಬಿ ಹೂವನ್ನ ಕೆಳಗಡೆ ಹಾಕಿ ಅವಳಿಗೆ ಅವಮಾನ ಮಾಡಿಬಿಡ್ತಾನೆ ನಂತರ ನಮಗೆ ಗೊತ್ತಾಗುತ್ತೆ ಅವಳು ಯಾವುದೇ ವಯಸ್ಸಾದ ಮಹಿಳೆ ಅಲ್ಲ ತುಂಬಾನೇ ಸುಂದರವಾಗಿರೋ ಒಬ್ಬಳು ವಿಚ್ ಅಂತ ಇವಳ ಹೆಸರು ಎಂಚಾಂಟ್ರೆನ್ಸ್ ಅಂತ ಆಡಮ್ ನ ಮನಸ್ಸು ಯಾವ ರೀತಿ ಇದೆ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿಗೆ ಬಂದಿರ್ತಾಳೆ ಇವನು ಇಷ್ಟು ಅಹಂಕಾರನ ತೋರಿಸಿದ್ರಿಂದ ಎಂಚಾಂಟ್ರೆನ್ಸ್ ಆಡಮ್ ಗೆ ಹಾಗೆ ಅಲ್ಲಿದ್ದ ಜನರಿಗೆಲ್ಲ ಒಂದು ಶಾಪನ ಕೊಟ್ಟು ಆಡಮ್ ನ ಒಂದು ರಾಕ್ಷಸನಾಗೆ ಅಂದ್ರೆ ಬೀಸ್ಟ್ ಆಗಿ ಕನ್ವರ್ಟ್ ಮಾಡಿ ಹಾಗೆ ಅವನ ಜೊತೆ ಇದ್ದ ಜನರನ್ನೆಲ್ಲ ಮನೆಯ ಅಲಂಕಾರದ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡಿಬಿಡ್ತಾಳೆ ಹಾಗೆ ಆ ಅರಮನೆ ಸಂಪೂರ್ಣವಾಗಿ ಶಾಪಕ್ಕೆ ಒಳಗಾಗಿ ಸುತ್ತಮುತ್ತ ಯಾವಾಗಲೂ ಮಂಜು ಬೀಳ್ತಾನೆ ಇರುತ್ತೆ ಈ ಅರಮನೆಯ ಒಳಗಡೆ ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಹೊರಗಿನ ಪ್ರಪಂಚದವರು ಮರ್ತೋಗೋ ರೀತಿ ಒಂದು ಮ್ಯಾಜಿಕ್ ಅನ್ನು ಕೂಡ ಮಾಡಿಬಿಡ್ತಾಳೆ ಇದ್ರ ಜೊತೆನೆ ಎಂಚಾಂಟ್ರೆನ್ಸ್ ಆಡಮ್ ಗೆ ಹೇಳ್ತಾಳೆ ನಾನು ಕೊಟ್ಟಿರೋ ಗುಲಾಬಿ ಹೂವಿನ ಕೊನೆಯ ದಳ ಬಿಡೋಷ್ಟರಲ್ಲಿ ನಿನ್ನ ರಾಕ್ಷಸ ರೂಪನ ನೋಡಿನೂ ಕೂಡ ಯಾವುದಾದ್ರೂ ಹುಡುಗಿ ನಿನ್ನನ್ನ ಪ್ರೀತಿ ಮಾಡಿದ್ರೆ ನಾನು ಕೊಟ್ಟಿರೋ ಶಾಪ ಮುರಿದು ಬೀಳುತ್ತೆ ಅಂತ ಹೀಗೆ ತುಂಬಾ ವರ್ಷಗಳೇ ಕಳೆದೋಗ್ತವೆ ನಂತರ ಸೀನ್ ಪ್ರೆಸೆಂಟ್ ಆಗಿ ಬರುತ್ತೆ ಇಲ್ಲಿ ನಮ್ಮ ಮೂವಿಯ ಹೀರೋಯಿನ್ ಬೆಲ್ ನ ತೋರಿಸ್ತಾರೆ ಬೆಲ್ ಯಾವ ತರದ ಹುಡುಗಿ ಅಂತಂದ್ರೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಇರಲಿ ಅದನ್ನ ಸಂಭಾಳಿಸಿ ಖುಷಿಯಾಗಿರೋದನ್ನ ಕಲ್ತ್ಕೊಂಡಿರ್ತಾಳೆ ಹಾಗೆ ಅವಳಿಗೆ ಬುಕ್ಗಳನ್ನ ಓದೋದಂದ್ರೆ ಪಂಚಪ್ರಾಣ ಇದೇ ವಿಷಯದಿಂದ ಆ ಹಳ್ಳಿಯಲ್ಲಿರೋರಿಗೆ ಯಾರಿಗೂ ಕೂಡ ಬೆಲ್ ನ ಕಂಡ್ರೆ ಆಗುದಿಲ್ಲ ಯಾಕೆ ಅಂತಂದ್ರೆ ಓದೋದನ್ನ ಕಲ್ತು ಬಿಟ್ರೆ ನಮ್ಮ ಮಕ್ಕಳು ಹಾಳಾಗ್ಬಿಡ್ತಾರೆ ಅನ್ನೋ ಮೈಂಡ್ ಸೆಟ್ ಆಗಿನ ಕಾಲದಲ್ಲಿ ಇರ್ತಿತ್ತು ಇದೇ ಹಳ್ಳಿಲಿ ಗ್ಯಾಸ್ಟನ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿ ಬೆಲ್ನ ಹಿಂದೆ ಇವನು ಯಾವಾಗಲೂ ಬಿದ್ದಿರ್ತಾನೆ ಆದ್ರೆ ಬೆಲ್ಗೆ ಮಾತ್ರ ಇವನನ್ನ ಕಂಡ್ರೆ ಸ್ವಲ್ಪನು ಕೂಡ ಇಷ್ಟ ಇರೋದಿಲ್ಲ ಯಾಕೆಂದ್ರೆ ಅವಳಿಗೆ ಗೊತ್ತಿತ್ತು ಇವನತ್ರ ಒಂದು ಕೂಡ ಒಳ್ಳೆ ಬುದ್ಧಿಗಳಿಲ್ಲ ಅಂತ ಬೆಲ್ನ ತಂದೆ ಹೆಸರು ಮಾರಿಸ್ ಅಂತ ಮಾರಿಸ್ ಅವನ ಮಗಳನ್ನ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿರ್ತಾನೆ ಯಾಕೆಂತಂದ್ರೆ ಇವನು ಮತ್ತೆ ಇವನ ಹೆಂಡತಿ ಪ್ಯಾರಿಸ್ ನಲ್ಲಿ ಇರಬೇಕಾದ್ರೆ ಇವನ ಹೆಂಡತಿ ಸತ್ತೋಗಿರ್ತಾಳೆ ಆ ಟೈಮ್ ನಲ್ಲಿ ಬೆಲ್ ತುಂಬಾನೇ ಚಿಕ್ಕ ಮಗು ಆದ್ರಿಂದ ಇವಳಿಗೆ ತಾಯಿ ಪ್ರೀತಿನೂ ಕೂಡ ನಾನೇ ಕೊಡಬೇಕು ಅಂತ ಹೇಳಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾನೆ ಆದ್ರೆ ಅವಳ ತಾಯಿ ಹೇಗೆ ಸತ್ತಲು ಅಂತ ಮಾರಿಸ್ ಇದುವರೆಗೂ ಕೂಡ ಬೆಲ್ಗೆ ಹೇಳಿರೋದೇ ಇಲ್ಲ ಈ ನಮ್ಮ ಮಾರಿಸ್ ಒಬ್ಬ ಆರ್ಟಿಸ್ಟ್ ಮರಗಳಿಂದ ಗೊಂಬೆಗಳನ್ನ ಮಾಡೋದು ಪೇಂಟಿಂಗ್ ಗಳನ್ನ ಮಾಡೋದೇ ಇವನ ಕೆಲಸ ಆದ್ರಿಂದ ಒಂದಷ್ಟು ಬೊಂಬೆಗಳನ್ನ ಮಾಡ್ಕೊಂಡು ಮಾರೋದಕ್ಕಿಂತ ಮಾರ್ಕೆಟ್ ಗೆ ಹೋಗ್ತಿರ್ತಾನೆ ಹೀಗೆ ಹೋಗ್ತಿರ್ಬೇಕಾದ್ರೆ ಬೆಲ್ನ ಕೇಳ್ತಾನೆ ಮಾರ್ಕೆಟ್ ಇಂದ ವಾಪಸ್ ಬರಬೇಕಾದ್ರೆ ನಿನಗೋಸ್ಕರ ಏನ್ ತರಲಿ ಅಂತ ಆಗ ಅವಳು ಹೇಳ್ತಾಳೆ ನನಗೋಸ್ಕರ ಒಂದು ಗುಲಾಬಿ ಹೂವನ್ನು ತಗೊಂಡ್ ಬಾ ಸಾಕು ಅಂತ ಸರಿ ನಾಳೆ ಸಂಜೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿ ಕುದುರೆ ಗಾಡಿಲಿ ಅಲ್ಲಿಂದ ಮಾರ್ಕೆಟ್ ಕಡೆಗೆ ಹೋಗ್ತಿರ್ತಾನೆ ಹೋಗ್ತಾ ಹೋಗ್ತಾ ಕತ್ಲಾಗೋಗುತ್ತೆ ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಒಂದು ಮರಕ್ಕೆ ಸಿಡ್ಲು ಬಡ್ದು ಆ ಮರ ಬಂದು ರೋಡಿನ ಮಧ್ಯೆ ಬಿದ್ದೋಗುತ್ತೆ ಈಗೇನ್ ಮಾಡೋದು ಅಂತ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಅವನಿಗೆ ಮತ್ತೊಂದು ದಾರಿ ಕಾಣಿಸುತ್ತೆ ಸರಿ ಇನ್ನೇನ್ ಮಾಡೋದು ಅಂತ ಅದೇ ದಾರಿಯಲ್ಲಿ ಅವನು ಹೋಗೋದಕ್ಕೆ ಶುರು ಮಾಡ್ತಾನೆ ಹೀಗೆ ಅವನು ಸ್ವಲ್ಪ ದೂರ ಬಂದ್ಮೇಲೆ ಅವನಿಗೆ ಭಯ ಹಾಕೋದಕ್ಕೆ ಶುರುವಾಗುತ್ತೆ ಯಾಕೆಂದ್ರೆ ಈ ಬೇಸಿಗೆ ಕಾಲದಲ್ಲೂ ಕೂಡ ಆ ಜಾಗದಲ್ಲಿ ಹಿಮ ಬೀಳ್ತಿರುತ್ತೆ ಇದೇ ಭಯದಲ್ಲಿ ಅವನು ಬರ್ತಿರ್ಬೇಕಾದ್ರೆ ಒಂದಷ್ಟು ನರಿಗಳು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಪ್ರಾಣನ ತೆಗೆಯೋದಕ್ಕೆ ನೋಡ್ತವೆ ಆದ್ರೆ ಅವನ ಕುದುರೆ ಹೇಗೋ ಮಾಡಿ ಅವನ ಪ್ರಾಣನ ಕಾಪಾಡಿ ಅಲ್ಲಿಂದ ದೂರ ಕರ್ಕೊಂಡು ಬರುತ್ತೆ ಅದೇ ಜಾಗದಲ್ಲಿ ಅವನಿಗೊಂದು ಪಾಳು ಬಿದ್ದಿರೋ ಅರಮನೆ ಕಾಣಿಸುತ್ತೆ ನಿಮ್ಗೆ ನೆನಪಿರ್ಬೋದು ಈ ಜಾಗ ಬೇರೆ ಯಾವುದೂ ಅಲ್ಲ ಆಡಮ್ ಹಾಗೂ ಅವನ ಜನರು ಶಾಪಕ್ಕೆ ಒಳಗಾಗಿರೋ ಅದೇ ಜಾಗ ಹೊರಗಡೆ ತುಂಬಾನೇ ಚಳಿ ಇದೆ ಹೇಗಾದ್ರೂ ಮಾಡಿ ಇವತ್ತೊಂದಿನ ಇಲ್ಲೇ ಉಳ್ಕೊಬಿಡೋಣ ಅಂತ ಹೇಳಿ ಮಾರಿಸ್ ಅರಮನೆಯ ಬಾಗಿಲನ್ನ ತಡ್ತಾನೆ ಬಾಗಿಲೇನೋ ಓಪನ್ ಆಗುತ್ತೆ ಆದ್ರೆ ಅದನ್ನು ಓಪನ್ ಮಾಡಿದ್ದು ಯಾರು ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಹೀಗೆ ಅವನು ಮನೆಯನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಈ ಕಡೆ ನಮ್ಗೆ ತೋರಿಸ್ತಾರೆ ಒಂದು ಕ್ಯಾಂಡಲ್ ಸ್ಟ್ಯಾಂಡ್ ಹಾಗೆ ಗಡಿಯಾರ ಮಾತಾಡ್ತಿರ್ತವೆ ಅಂದ್ರೆ ಅವುಗಳಿಗೆ ಜೀವ ಇರ್ತವೆ ಅಂತ ಮಾರಿಸ್ ಗೆ ಆ ಮನೆಯಲ್ಲಿ ಯಾರು ಕೂಡ ಕಾಣೋದಿಲ್ಲ ಆದ್ರಿಂದ ಮಾಡಿ ಮೇಲೆ ಯಾರಾದ್ರೂ ಇರ್ಬೋದು ಅಂತ ಹುಡ್ಕೊಂಡು ಹೋಗ್ತಾನೆ ಆದ್ರೆ ಬ್ಯಾಡ್ ಲಕ್ ಅಲ್ಲೂ ಕೂಡ ಯಾರು ಇರೋದಿಲ್ಲ ಹೀಗೆ ಇವನು ಮುಂದೆ ಒಂದು ರೂಮ್ ಗೆ ಬಂದಾಗ ನೋಡ್ತಾನೆ ಈಗ ತಾನೇ ಮಾಡಿಟ್ಟಿರೋ ಬಿಸಿಯಾದ ಊಟ ಎಲ್ಲ ಇರುತ್ತೆ ಈ ಅಡಿಗೆನೆಲ್ಲ ಯಾರು ಮಾಡಿದ್ದು ಏನು ಎತ್ತ ಅಂತ ಯೋಚನೆ ಮಾಡದೆ ಸೀದಾ ಹೋಗಿ ಊಟ ಮಾಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ಅವನು ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದ ಒಂದು
ಪಿಕಪ್ ಮಾತಾಡೋದನ್ನ ನೋಡಿ ತುಂಬಾ ಹೆದರುಕೊಂಡು ಆ ಮನೆಯಿಂದನೇ ಹೊರಗಡೆ ಬಂದ್ಬಿಡ್ತಾನೆ. ಅಲ್ಲಿಂದ ಅವನು ವಾಪಸ್ ಮನೆಗೆ ಹೋಗ್ತಿರಬೇಕಾದ್ರೆ ಒಂದಷ್ಟು ಗುಲಾಬಿ ಹೂಗಳನ್ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಅವನಿಗೆ ನೆನಪಾಗುತ್ತೆ, ಬೆಲ್ ಕೂಡ ಒಂದು ಗುಲಾಬಿ ಹೂವನ್ನ ಕೇಳಿದ್ಲು ಅಲ್ವಾ ಅಂತ. ಅದಕ್ಕೆ ಒಂದು ಗುಲಾಬಿ ಹೂ ತಾನೆ, ಕಿತ್ತುಕೊಂಡ್ರೆ ಯಾರು ಏನು ಹೇಳೋದಿಲ್ಲ ಅಂತ ಹೇಳಿ ಹೋಗಿ ಒಂದು ಹೂವನ್ನ ಕಿತ್ತೇ ಬಿಡ್ತಾನೆ. ಇದರಿಂದ ಬೀಸ್ನ ರೂಪದಲ್ಲಿದ್ದ ಆಡಮ್ ಗೆ ತುಂಬಾ ಕೋಪ ಬಂದು ಮಾರಿಸ್ ಹತ್ರ ಬರ್ತಿರ್ತಾನೆ. ಈ ಕಡೆ ಮಾರಿಸ್ ನ ಕುದುರೆ ಇದನ್ನೆಲ್ಲ ನೋಡಿ ತುಂಬಾ ಹೆದರುಕೊಂಡು ಓಡ್ತಾ ಓಡ್ತಾ ಮನೆವರೆಗೂ ಬಂದ್ಬಿಡುತ್ತೆ. ಅದನ್ನ ನೋಡ್ತಿದ್ದಂಗೆನೆ ಬೆಲ್ ಗೆ ಅರ್ಥ ಆಗೋಗುತ್ತೆ ಅವಳ ತಂದೆ ಯಾವುದೋ ಒಂದು ತೊಂದರೆಲಿ ಇದ್ದಾನೆ ಅಂತ. ಅದಕ್ಕೆ ಅವಳು ಅದರ ಮೇಲೆ ಕೂತ್ಕೊಂಡು ಹೇಳ್ತಾಳೆ, ನನ್ನನ್ನ ಅಪ್ಪ ಇರೋದಕ್ಕೆ ಕರ್ಕೊಂಡು ಹೋಗು ಅಂತ. ಆ ಕುದುರೆನೂ ಕೂಡ ಅವಳನ್ನ ಕರ್ಕೊಂಡು ಮತ್ತೆ ಅರಮನೆ ಹತ್ರ ಬರುತ್ತೆ. ನಂತರ ಬೆಲ್ ಅರಮನೆ ಒಳಗಡೆ ಬಂದು ಅವರ ಅಪ್ಪ ಅಲ್ಲೇ ಇರಬಹುದು ಅಂತ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಮಾಡಿ ಮೇಲಿಂದ ಅವರ ಅಪ್ಪನ ಶಬ್ದ ಅವಳಿಗೆ ಕೇಳಿಸುತ್ತೆ. ಆದ್ರಿಂದ ಕ್ಯಾಂಡಲ್ ಅನ್ನು ತಗೊಂಡು ಅವರ ಅಪ್ಪನನ್ನ ಹುಡುಕೊಂಡು ಹೋಗ್ತಾಳೆ. ಸ್ವಲ್ಪ ದೂರ ಬಂದ ಮೇಲೆ ಅವರ ಅಪ್ಪ ಒಂದು ಸೆಲ್ ನಲ್ಲಿ ಸಿಗ್ತಾನೆ. ನಂತರ ಅವಳು ಕೇಳ್ತಾಳೆ, ಯಾಕಪ್ಪ ಇಲ್ಲಿದ್ದೆ, ಏನಾಯ್ತು ಅಂತ. ಅದೇ ಸಮಯಕ್ಕೆ ಬೀಸ್ಟ್ ಬಂದು ಅವಳಿಗೆ ಹೇಳ್ತಾನೆ, ನಿಮ್ಮಪ್ಪ ಒಬ್ಬ ಕಳ್ಳ, ನನ್ನ ತೋಟದಲ್ಲಿ ಗುಲಾಬಿ ಹೂವನ್ನ ಕದಿತಿದ್ದ, ಅದಕ್ಕೆ ಇನ್ಮೇಲೆ ಇವನ ಜೀವನ ಪರ್ಯಂತ ಇದೇ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಅಂದಾಗ ಬೆಲ್ ಕೇಳ್ತಾಳೆ, ಒಂದೇ ಒಂದು ಹೂವನ್ನ ಕಿತ್ಕೊಂಡಿರೋದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಯಾರಾದ್ರೂ ಕೊಡ್ತಾರಾ ಅಂತ. ಇಲ್ಲಿ ನಮ್ಗೆ ಮೊದಲನೇ ಸಲ ಆಡಮ್ ನ ರಾಕ್ಷಸ ರೂಪನ ತೋರಿಸ್ತಾರೆ. ಇವನ ಈ ಭಯಂಕರ ರೂಪನ ನೋಡಿ ಬೆಲ್ಗಂತೂ ತುಂಬಾನೇ ಭಯ ಆಗೋಗುತ್ತೆ. ನಂತರ ಆಡಮ್ ಅವಳಿಗೆ ಹೇಳ್ತಾನೆ, ನೀನು ಒಪ್ಕೋಬಿಡು, ಅವನಿಗೆ ಶಿಕ್ಷೆ ಇದೆ ಅಂತ. ಸರಿ ಆಯ್ತು, ಕೊನೆಯದಾಗಿ ನಾನು ನನ್ನ ತಂದೆಯನ್ನ ಒಂದ್ಸಲ ಮಾತಾಡಿಸ್ಬೇಕು, ಡೋರ್ ಅನ್ನು ಓಪನ್ ಮಾಡು ಅಂತಂದಾಗ ಒಂದು ಸಲ ಕ್ಲೋಸ್ ಆದ್ರೆ ಮತ್ತೊಂದ್ಸಲ ಇದು ಓಪನ್ ಆಗೋದಿಲ್ಲ ಅಂತ ಹೇಳಿ ಡೋರ್ ಅನ್ನು ಓಪನ್ ಮಾಡ್ತಾನೆ. ಅವಳು ಒಳಗಡೆ ಹೋದ್ಮೇಲೆ ಅಲ್ಲಿ ಆಗೋದೆ ಬೇರೆ, ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವರ ಅಪ್ಪನ ಆಚೆ ಕಳಿಸಿ ಅವಳೇ ಆ ಸೆಲ್ ಒಳಗಡೆ ಸಿಗಾಕೋಬಿಡ್ತಾಳೆ. ನಿಮ್ಮ ಅಪ್ಪನ ಶಿಕ್ಷೆನ ನೀನ್ ತಗೊಂಡಿದೀಯ, ನಿನ್ನ ಹಣೆ ಬರ ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಆಡಮ್ ಮಾರಿಸ್ನ ತಗೊಂಡೋಗಿ ಆಚೆ ಆಗ್ತಾನೆ. ಇನ್ನ ಜೀವನ ಪೂರ್ತಿ ಇಲ್ಲೇ ಸಾಯ್ಬೇಕಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡು ಬೆಲ್ ಕುಂತಿರ್ಬೇಕಾದ್ರೆ ನಾವಾಗ್ಲೇ ನೋಡಿದ್ವಲ್ಲ ಜೀವೈರೋ ಅಂತ ಕ್ಯಾಂಡಲ್ ಸ್ಟ್ಯಾಂಡ್, ಅದು ಬಂದು ಸೆಲ್ ಡೋರ್ ಅನ್ನ ಓಪನ್ ಮಾಡಿ ಬೆಲ್ ಅನ್ನ ರಿಲೀಸ್ ಮಾಡುತ್ತೆ. ಬೆಲ್ಗಂತೂ ಮತ್ತೊಂದ್ಸಲ ದೊಡ್ಡ ಶಾಕ್ ಆಗೋಗುತ್ತೆ. ಇವುಗಳಿಗೆಲ್ಲ ಜೀವ ಹೇಗಿವೆ, ಇವುಗಳೆಲ್ಲ ಹೇಗೆ ಮಾತಾಡ್ತಿವೆ ಅಂತ. ಆದ್ರೂ ಇದ್ರ ಬಗ್ಗೆ ಅವಳು ಏನು ಕೇಳೋದಕ್ಕೆ ಹೋಗೋದಿಲ್ಲ. ನಂತರ ನಮ್ಗೆ ಗೊತ್ತಾಗುತ್ತೆ ಈ ಮನೆಯಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೋ ವಸ್ತುಗಳಿಗೆ ಜೀವ ಇವೆ ಅಂತ. ಹೇಗೆ ಅಂತಂದ್ರೆ, ಎಂಚಾಂಟ್ರೆನ್ಸ್ ಆಡಮ್ಗೆ ಶಾಪನ ಕೊಡ್ತಿರ್ಬೇಕಾದ್ರೆ ಅವನ ಜೊತೆ ಒಂದಷ್ಟು ಜನರು ಇರ್ತಾರಲ್ಲ, ಅವ್ರಿಗೂ ಕೂಡ ಶಾಪನ ಕೊಟ್ಟು ಈ ರೀತಿ ವಸ್ತುಗಳಾಗಿ ಕನ್ವರ್ಟ್ ಮಾಡ್ಬಿಟ್ಟಿರ್ತಾಳೆ. ನಂತರ ಕ್ಯಾಂಡಲ್ ಸ್ಟ್ಯಾಂಡ್ ಹಾಗೆ ಕ್ಲಾಕ್ ಆ ಅರಮನೆಯಲ್ಲಿ ಒಂದು ರೂಮ್ ಅನ್ನ ಬೆಲ್ಗೆ ಕೊಡ್ತಾರೆ. ಬೆಲ್ಗೆ ಇವರೆಲ್ಲ ಇಷ್ಟು ನೈಸ್ ಮಾಡ್ತಿರೋದಕ್ಕೆ ಕಾರಣ ಬೇರೆನೇ ಇದೆ. ಅದೇನಂತಂದ್ರೆ, ಬೀಸ್ಟ್ ನ ಪ್ರೀತಿ ಮಾಡಿ ಎಂಚಾಂಟ್ರೆನ್ಸ್ ಕೊಟ್ಟಿರೋ ಶಾಪದಿಂದ ನಮ್ಮನ್ನೆಲ್ಲ ಮುಕ್ತಿ ಮಾಡೋದು ಇವಳೆ ಅಂತ. ಅದೇ ಎಂಚಾಂಟ್ರೆನ್ಸ್ ಆಡಮ್ಗೆ ಹೇಳಿರ್ತಾಳಲ್ಲ, ಗುಲಾಬಿ ಹೂವಿನ ಎಲ್ಲಾ ದಳಗಳು ಬಿಳೋಕು ಮುಂಚೆ ಯಾವ್ದಾದ್ರು ಹುಡುಗಿ ನನ್ನ ಪ್ರೀತಿ ಮಾಡಿದ್ರೆ ಕೊಟ್ಟಿರೋಂತ ಶಾಪ ಮುರಿದು ಬೀಳುತ್ತೆ ಅಂತ. ಆದ್ರಿಂದ ಇವರು ಹೀಗೆಲ್ಲ ಮಾಡ್ತಿರ್ತಾರೆ. ನಂತರ ಸಂಜೆ ಬೀಸ್ಟ್ ಅಂದ್ರೆ ಆಡಮ್ ಊಟಕ್ಕೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಎಲ್ಲರೂ ಸೇರಿ ಬೆಲ್ಗೆ ಒಂದು ರೂಮ್ ಅನ್ನ ಕೊಟ್ಟಿದ್ದಾರೆ ಅಂತ. ಇದರಿಂದ ಅವನು ಅವರ ಮೇಲೆಲ್ಲ ಕೋಪ ಮಾಡ್ಕೊಳ್ತಿರ್ಬೇಕಾದ್ರೆ ಅವರು ಅವನಿಗೆ ಅರ್ಥ ಮಾಡಿಸ್ತಾರೆ, ನಿನ್ನ ಪ್ರೀತಿ ಮಾಡಿ ನಮ್ಮನ್ನೆಲ್ಲ ಶಾಪದಿಂದ ಮುಕ್ತಿಗೊಳಿಸೋದು ಅವಳೆ, ಪ್ಲೀಸ್ ಅವಳ ಜೊತೆ ರೂಡ್ ಆಗಿ ಬಿಹೇವ್ ಮಾಡಬೇಡ, ಈಗ ಹೋಗಿ ಅವಳನ್ನ ಊಟಕ್ಕೆ ಕರೆ ಅಂತ ಎಲ್ಲರೂ ಕನ್ವಿನ್ಸ್ ಮಾಡಿದ್ರಿಂದ ಆಡಮ್ ಕೂಡ ರೂಮ್ ಹತ್ರ ಬಂದು ಅವಳನ್ನ ಕರೀತಾನೆ, ನನ್ನ ಜೊತೆ ಊಟ ಮಾಡೋದಕ್ಕೆ ಬಾ ಅಂತ. ಆದ್ರೆ ಬೆಲ್ ಅವನಿಗೆ ಚೆನ್ನಾಗಿ ಬೈದಾಕ್ಬಿಡ್ತಾಳೆ, ನೀನು ನನ್ನನ್ನು ಬಂದಿ ಮಾಡಿದ್ದವನು, ಯೋಚನೆನಾದ್ರೂ ಹೆಂಗ್ ಮಾಡ್ತೀಯ, ನಾನು ನಿನ್ನ ಜೊತೆ ಊಟ ಮಾಡ್ತೀನಿ ಅಂತ, ನಾನು ಉಪವಾಸದಿಂದ ಸಾಯ್ತೀನಿ ಹೊರತು ನಿನ್ನ ಜೊತೆ ಮಾತ್ರ ಊಟ ಮಾಡೋದಿಲ್ಲ ಅಂತ. ಸರಿ, ಅವಳು ಉಪವಾಸದಿಂದಾನೆ ಸಾಯ್ಲಿ, ಯಾರು ಕೂಡ ಅವಳಿಗೆ ಊಟ ಕೊಡಬಾರ್ದು ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮಾರಿಸ್ ಹಳ್ಳಿಗೆ ಬಂದು ಅಲ್ಲಿರೋರಿಗೆಲ್ಲ ಹೇಳ್ತಾನೆ, ನಾನೀಗ ಒಂದು ಪಾಳು ಬಿದ್ದಿರೋ ಅರಮನೆಯಿಂದ ಬರ್ತಿದ್ದೀನಿ, ಅಲ್ಲೊಂದು ರಾಕ್ಷಸ ಇದೆ, ಆ ರಾಕ್ಷಸ ನನ್ನ ಮಗಳನ್ನ ಬಂದಿ ಮಾಡಿಬಿಟ್ಟಿದೆ, ನಡ್ರಿ ಎಲ್ಲರೂ ಹೋಗಿ ಅವಳನ್ನ ಬಿಡಿಸೋಣ ಅಂತ. ಆದ್ರೆ ಅವನ ಮಾತನ್ನ ಯಾರು ಕೂಡ ನಂಬೋದಿಲ್ಲ, ಇವನಿಗೆಲ್ಲ ಹುಚ್ಚಿಡಿದ್ಬಿಟ್ಟಿದೆ ಅಂತ ಸುಮ್ಮನಾಗ್ತಾರೆ. ಅಲ್ಲೇ ಗ್ಯಾಸ್ಟನ್ ಕೂಡ ಇರ್ತಾನೆ, ಅದೇ ಬೆಲ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿ ಅವಳಿಂದ ಓಡಾಡ್ತಿರ್ತಾನಲ್ಲ ಅವನೇ. ಈ ಟೈಮ್ನಲ್ಲಿ ಹೇಗಾದ್ರೂ ಮಾಡಿ ಮಾರಿಸ್ನ ಇಂಪ್ರೆಸ್ ಮಾಡಿ ಅವನ ಮಗಳು ಬೆಲ್ನ ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅವನ ಹತ್ರ ಬಂದು ಹೇಳ್ತಾನೆ, ನಡೀರಿ ಬೆಲ್ನ ಕಾಪಾಡೋದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ನಂತರ ಮಾರಿಸ್ ಗ್ಯಾಸ್ಟನ್ ಹಾಗೆ ಅವನ ಫ್ರೆಂಡನ್ನು ಕರ್ಕೊಂಡು ಕಾಡಿನ ಮಧ್ಯಕ್ಕೆ ಬರ್ತಾನೆ. ಆದರೆ ಆ ಅರಮನೆಗೆ ಹೇಗೆ ಹೋಗೋದು ಅನ್ನೋ ದಾರಿನೇ ಅವನಿಗೆ ಮರ್ತೋಗಿರುತ್ತೆ. ಆಗ ಇವರಿಬ್ಬರಿಗೂ ಅನ್ಸೋದಕ್ಕೆ ಶುರುವಾಗುತ್ತೆ ಇವನಿಗೆಲ್ಲ ನಿಜವಾಗ್ಲೂ ಹುಚ್ಚಿಡ್ದ್ಬಿಟ್ಟಿದೆ ಅಂತ. ಸರಿ ಅಂತ ಹೇಳಿ ಗ್ಯಾಸ್ಟನ್ ಮಾರಿಸ್ ಹತ್ರ ಬಂದು ಹೇಳ್ತಾನೆ, ಅದನ್ನೆಲ್ಲ ಬಿಟ್ಟಾಕಿ, ನಾನು ನಿಮ್ಮ ಮಗಳು ಬೆಲ್ನ ತುಂಬಾ ಇಷ್ಟಪಡ್ತಿದ್ದೀನಿ, ಅವಳನ್ನು ಕೊಟ್ಟು ನನಗೆ ಮದುವೆ ಮಾಡಿ ಅಂತ. ಆದ್ರೆ ಮಾರಿಸ್ ಅವನಿಗೆ ಬೈದ್ಬಿಡ್ತಾನೆ, ನಿನ್ನಂತ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ. ಇದರಿಂದ ಗ್ಯಾಸ್ಟನ್ಗೆ ತುಂಬಾ ಕೋಪ ಬಂದು ಮಾರಿಸ್ಗೆ ಚೆನ್ನಾಗಿ ಹೊಡೆದು ಅಲ್ಲೇ ಕಟ್ಟಾಕ್ಬಿಟ್ಟು ಹೊಂಟೋಗ್ತಾನೆ, ಯಾವ್ದಾದ್ರು ಪ್ರಾಣಿಯವನನ್ನ ಸಾಯಿಸ್ಬಿಡ್ಲಿ ಅಂತ. ಈ ಕಡೆ ಬೆಲ್ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅಲ್ಲಿಗೆ ಟೀ ಕಪ್ ಬಂದು ಊಟ ಮಾಡ್ಬಾ ಅಂತ ಬಲವಂತ ಮಾಡಿ ಕರ್ಕೊಂಡೋಗುತ್ತೆ. ಅಲ್ಲಿ ಬಂದು ನೋಡಿದ್ರೆ ವಸ್ತುಗಳ ರೂಪದಲ್ಲಿರೋರು ಎಲ್ಲರೂ ಸೇರಿ ಬೆಲ್ ಖುಷಿಯಾಗಿರ್ಲಿ ಅಂತ ಹಾಡು ಹೇಳ್ತಾ ಡ್ಯಾನ್ಸ್ ಆಡ್ತಾ ಅವಳಿಗೆ ಊಟ ಕೊಟ್ಟು ಚೆನ್ನಾಗಿ ನೋಡ್ಕೋತಾರೆ. ನಂತರ ಈ ಮನೆಯಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ತಾ ಆಡಮ್ ರೂಮ್ಗೆ ಬಂದ್ಬಿಡ್ತಾಳೆ. ಅಲ್ಲಿ ಎಂಚಾಂಟ್ರೆನ್ಸ್ ಕೊಟ್ಟಿದ್ದು ಅದೇ ಗುಲಾಬಿ ಹೂ ಇರುತ್ತೆ.
ಅನ್ಸುತ್ತೆ. ಅದನ್ನ ಅವಳು ಇನ್ನೇನು ಮುಟ್ಬೇಕು ಅಂತ ಅನ್ನೋಷ್ಟರಲ್ಲಿ ಅಲ್ಲಿಗೆ ಆಡಂ ಬಂದು ಅವಳಿಗೆ ಚೆನ್ನಾಗಿ ಬೈದಾಕ್ ಬಿಡ್ತಾನೆ. ನೀನು ಏನು ಮಾಡಕ್ಕೆ ಹೊರಟಿದ್ದೀಯಾ ಅಂತ ನಿನಗೆ ಗೊತ್ತಿದ್ಯಾ? ಒಂದು ಕ್ಷಣ ನೀನು ನಮ್ಮ ಪ್ರಾಣಗಳನ್ನೆಲ್ಲ ತೆಗೆದು ಬಿಡ್ತಿದ್ದೆ, ನೀನು ಇಲ್ಲಿರೋದು ಬೇಡ ಇಲ್ಲಿಂದ ಹೊರಟೋಗು ಅಂತಿದ್ದಂಗೆನೆ ಬೆಲ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಆ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾಳೆ. ಹೀಗೆ ಇವಳು ದಾರಿಯಲ್ಲಿ ಮನೆಗೆ ಹೋಗ್ತಿರಬೇಕಾದ್ರೆ ಮಾರಿಸ್ನ ಮೇಲೆ ಅಟ್ಯಾಕ್ ಮಾಡಿರ್ತಾವಲ್ಲ ನರಿಗಳು, ಆ ನರಿಗಳು ಬೆಲ್ನ ಮೇಲೆ ಕೂಡ ಅಟ್ಯಾಕ್ ಮಾಡಿ ಅವಳನ್ನು ಸಾಯಿಸೋದಕ್ಕೆ ನೋಡ್ತವೆ. ಅವುಗಳು ಇನ್ನೇನು ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಬೀಸ್ಟ್ ಬಂದು ಅವುಗಳ ಜೊತೆ ಎಲ್ಲ ಒಂದು ಭಯಂಕರವಾದ ದೊಡ್ಡ ಫೈಟ್ ಅನ್ನೇ ಮಾಡ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಅವುಗಳಿಗೆಲ್ಲ ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಆದ್ರೆ ಈ ಫೈಟ್ ನಲ್ಲಿ ಬೀಸ್ಟ್ ಗೆ ಕೂಡ ತುಂಬಾ ಗಾಯಗಳಾಗಿರ್ತವೆ, ಆದ್ರಿಂದ ತುಂಬಾ ವೀಕ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಅವನನ್ನ ನೋಡಿ ಬೆಲ್ಗೆ ಅಯ್ಯೋ ಅನ್ಸ್ಬಿಡುತ್ತೆ, ಯಾಕೆಂದ್ರೆ ನನಗೋಸ್ಕರ ಇವನು ಇಷ್ಟೆಲ್ಲ ರಿಸ್ಕ್ ತಗೊಂಡ ಅಂತ. ಆದ್ರಿಂದ ಮನೆಗೆ ಹೋಗುವಂತ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿ ಹೇಗೋ ಕಷ್ಟಪಟ್ಟು ಬೀಸ್ಟ್ ನ ಕುದುರೆ ಮೇಲೆ ಕುಣಿಸ್ಕೊಂಡು ಮತ್ತೆ ಅರಮನೆ ಕಡೆಗೆ ಹೋಗ್ತಾಳೆ. ಈ ಕಡೆ ಮಾರಿಸ್ನ ಕಟ್ಟಾಕಿದ್ದ ಜಾಕೆ ಅಗಾತ ಅನ್ನೋ ಒಬ್ಳು ಭಿಕ್ಷಿಗೆ ಬಂದು ಅವನ ಪ್ರಾಣನ ಕಾಪಾಡ್ತಾಳೆ. ಈ ಅಗಾತನ ನೀವು ನೆನಪಲ್ಲಿ ಇಟ್ಕೊಂಡಿರಿ, ಯಾಕೆಂದ್ರೆ ಇದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಕಡೆ ಬೆಲ್ ಅವಳ ಪ್ರಾಣನ ಕಾಪಾಡಿರೋದಕ್ಕೆ ಬೀಸ್ಟ್ ಗೆ ಒಂದಷ್ಟು ಆರೈಕೆಯನ್ನು ಮಾಡ್ತಾಳೆ. ನಂತರ ಇವಳು ಆ ವಸ್ತುಗಳಿಗೆಲ್ಲ ಕೇಳ್ತಾಳೆ, ಇವನ್ ಯಾಕೆ ಈ ತರ ರಾಕ್ಷಸನ್ ತರ ಇದ್ದಾನೆ, ನೀವೆಲ್ಲ ಯಾಕೆ ವಸ್ತುಗಳಾಗಿದ್ದೀರಾ ಅಂತ. ಆಗ ಅವುಗಳು ಹೇಳ್ತವೆ, ಆಡಮ್ ಮೊದಲು ಮನುಷ್ಯನಾಗೆ ಇದ್ದ, ಅವನು ಚಿಕ್ಕವನಿರ್ಬೇಕಾದ್ರೆ ಅವನ ತಾಯಿ ತೀರ್ಕೊಂಡ ಮೇಲೆ ಅವನನ್ನ ಸಾಕಿದ್ದು ಅವನ ತಂದೆ. ಅವನ ತಂದೆ ತುಂಬಾ ಅಹಂಕಾರ ಇದ್ದಂತ ಮನುಷ್ಯ, ಆದ್ರಿಂದ ಆ ಬುದ್ಧಿ ಆಡಮ್ಗೆ ಕೂಡ ಬಂದ್ಬಿಡ್ತು. ಹೀಗೆ ಎಲ್ಲ ನಡೀತಿರ್ಬೇಕಾದ್ರೆ ಒಂದು ದಿನ ಒಬ್ಳು ವಿಚ್ ಬಂದು ಆಡಮ್ಗೆ ಇರುವಂತ ಅಹಂಕಾರದಿಂದ ಅವನಿಗೊಂದು ಶಾಪನ ಕೊಟ್ರು. ಅವನ ಜೊತೆ ನಾವು ಕೂಡ ಇದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮಗೂ ಕೂಡ ಶಾಪಗಳನ್ನ ಕೊಟ್ಟು ಈ ರೀತಿ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡ್ಬಿಟ್ಲು. ನೀನಾಗ್ಲೇ ಮುಟ್ಟೋಕೆ ಹೋಗಿದ್ದಲ್ಲ ಗುಲಾಬಿ ಹೂ, ಅದನ್ನ ಕೊಟ್ಟಿರೋದು ಕೂಡ ಆ ವಿಚ್ಚೆ. ಅದರ ಕೊನೆಯ ದಳ ಏನಾದ್ರೂ ಬಿದ್ದೋದ್ರೆ ಈ ವಸ್ತುಗಳಲ್ಲಿ ನಮ್ಮ ಪ್ರಾಣ ಇದೆಯಲ್ಲ, ಅದೆಲ್ಲ ಹೊಟ್ಟೋಗಿ ನಾವು ನಿರ್ಜೀವ ವಸ್ತುಗಳಾಗೋಗ್ತಿವಿ, ಆಡಮ್ ಕೂಡ ಒಬ್ಬ ನಿಜವಾದ ಮಾನ್ಸ್ಟರ್ ಆಗೋಗ್ತಾನಂತ ಹೇಳಿ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಆದ್ರೆ ಇವುಗಳು ಬೀಸ್ಟ್ ನ ಯಾವ್ದಾದ್ರು ಒಂದು ಹುಡುಗಿ ಪ್ರೀತಿ ಮಾಡಬೇಕು ಅನ್ನೋ ಒಂದು ವಿಷಯನ ಮಾತ್ರ ಹೇಳೋದಿಲ್ಲ, ಯಾಕೆ ಅಂತಂದ್ರೆ ಆ ಪ್ರೀತಿ ಮನಸ್ಸಿಂದ ಬರಬೇಕು, ನಿಜವಾದ ಪ್ರೀತಿಗೆ ಮಾತ್ರ ಶಾಪನ ಮುರಿಯುವಂತ ಶಕ್ತಿ ಇರೋದು. ಹೀಗೆ ಬೇಲ್ ಒಂದು ಕವಿತೆನ ಹೇಳ್ತಿರ್ಬೇಕಾದ್ರೆ ಆ ಕವಿತೆನ ಆಡಮ್ ಪೂರ್ತಿ ಹೇಳ್ತಾನೆ. ಅಂದ್ರೆ ನೀನು ಕೂಡ ಬುಕ್ ಅನ್ನು ಓದ್ತೀಯ ಅಂತ ಅವಳು ಕೇಳಿದಾಗ ಅವನು ಹೇಳ್ತಾನೆ, ಹಾ ಹೌದು ಓದ್ತೀನಿ, ಬೇಕು ಅಂದ್ರೆ ನೀನು ಕೂಡ ಓದ್ಬೋದು ಅಂತ ಹೇಳಿ ಅವಳನ್ನ ಒಂದು ಲೈಬ್ರರಿಗೆ ಕರ್ಕೊಂಡು ಹೋಗ್ತಾನೆ. ಬೆಲ್ಗೆ ಮೊದಲೇ ಬುಕ್ ಗಳನ್ನ ಓದೋದು ಅಂದ್ರೆ ಪಂಚಪ್ರಾಣ. ಇಲ್ಲಿ ಇಷ್ಟೊಂದು ಬುಕ್ ಇರೋದನ್ನ ನೋಡಿ ಅವಳಿಗೆ ಸ್ವರ್ಗನೇ ಸಿಕ್ತಂಗ ಆಗೋಗಿರುತ್ತೆ, ಯಾಕೆಂದ್ರೆ ಹಳ್ಳಿಲಿ ಎಲ್ಲೋ ಹುಡುಕಿದ್ರೆ ಅಲ್ಲೊಂದು ಇಲ್ಲೊಂದು ಬುಕ್ ಸಿಕ್ತಿತ್ತು. ಆದ್ರೆ ಇಲ್ಲಿ ಇಷ್ಟು ಬುಕ್ ಇರೋದ್ರಿಂದ ಅವಳ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇವಳು ಇಷ್ಟು ಖುಷಿಯಾಗಿರೋದನ್ನ ನೋಡಿ ಆಡಮ್ ಅವಳಿಗೆ ಹೇಳ್ತಾನೆ, ನಿನ್ಗೆ ಓದೋದು ಅಂದ್ರೆ ಅಷ್ಟು ಇಷ್ಟ ಅಂದ್ಮೇಲೆ ಈ ಲೈಬ್ರರಿನ ಮೇಲೆ ನಿಂದೆ ಅಂತ. ಇದರಿಂದ ಬೆಲ್ಗೆ ಆಡಮ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ನಂತರ ಇವರಿಬ್ಬರ ಮಧ್ಯೆ ಇದ್ದ ಕೋಪಗಳೆಲ್ಲ ಹೋಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಇವರಿಬ್ರು ಒಟ್ಟಿಗೆ ಊಟ ಮಾಡೋದಕ್ಕೆ ಒಟ್ಟಿಗೆ ಬುಕ್ ಗಳನ್ನೆಲ್ಲ ಓದೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅರಮನೆಯ ಸುತ್ತಮುತ್ತ ಓಡಾಡ್ತಾ ಪರಿಸರದ ಸೌಂದರ್ಯದಲ್ಲಿ ಮುಳುಗೋಗ್ತಾರೆ. ಮೊದಲು ಫ್ರೆಂಡ್ಸ್ ಆಗಿದ್ದವರು ನಂತರ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗೋಗ್ತಾರೆ. ಎಷ್ಟೋ ವರ್ಷಗಳ ನಂತರ ಆಡಮ್ನ ಜೊತೆ ಪ್ರೀತಿಯಿಂದ ಮಾತಾಡೋ ಒಬ್ಳು ಮನುಷ್ಯಳು ಸಿಕ್ಕಿದ್ದಾಳೆ. ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಆಡಮ್ಗಂತೂ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಇವರಿಬ್ರು ಒಟ್ಟಿಗೆ ಎಷ್ಟು ಖುಷಿಯಾಗಿರೋದನ್ನ ನೋಡಿ ಎಲ್ಲಾ ವಸ್ತುಗಳಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ, ಯಾಕೆ ಅಂತಂದ್ರೆ ನಮ್ಮ ಶಾಪ ಮುರಿದು ಬೀಳುವಂತ ಟೈಮ್ ಬರ್ತಿದೆ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಆಡಮ್ ಅವಳನ್ನ ಕೇಳ್ತಾನೆ, ನಿನ್ಗೆ ಪ್ರಪಂಚದಲ್ಲಿ ಯಾವ್ದಾದ್ರು ಪ್ಲೇಸ್ ಗೆ ಹೋಗ್ಬೇಕು ಅಂತ ಇಷ್ಟ ಇದೆಯಾ, ನಿನ್ ಫೇವರೇಟ್ ಪ್ಲೇಸ್ ಯಾವುದು ಅಂತ. ಹೌದು ಒಂದು ಪ್ಲೇಸ್ ಗೆ ಹೋಗ್ಬೇಕು ಅಂತ ಇಷ್ಟ ಇದೆ ಅಂತ ಅಂತಿದ್ದಂಗೆನೆ ಅವಳನ್ನ ಲೈಬ್ರರಿಗೆ ಕರ್ಕೊಂಡು ಬಂದು ಇವನಿಗೆ ಶಾಪ ಕೊಟ್ಟಿರ್ತಾಳಲ್ಲ ಎಂಚಂಟ್ರೆನ್ಸ್, ಇವನಿಗೆ ಶಾಪ ಕೊಡೋದಕ್ಕೂ ಮುಂಚೆ ಒಂದು ಮ್ಯಾಜಿಕಲ್ ಬುಕ್ ಅನ್ನ ಕೊಟ್ಟಿರ್ತಾಳೆ. ಆ ಬುಕ್ ಅನ್ನ ಬೆಲ್ಗೆ ತೋರಿಸಿ ಅವನು ಹೇಳ್ತಾನೆ, ನಾವು ಎಲ್ಲಿಗೆ ಹೋಗ್ಬೇಕು ಅಂತ ನೆನ್ಸ್ಕೊಂಡು ಈ ಬುಕ್ ಅನ್ನು ಮುಟ್ತೀವೋ ನಾವು ತಕ್ಷಣನೇ ಆ ಜಾಗದಲ್ಲಿ ಇರ್ತೀವಿ ಅಂತ. ಸರಿ ಅಂತ ಹೇಳಿ ಬೆಲ್ ಒಂದು ಜಾಗ ನೆನ್ಸ್ಕೊಂಡು ಆ ಬುಕ್ ಅನ್ನು ಮುಟ್ತಾಳೆ. ಮರುಕ್ಷಣನೆ ಅವರು ಪ್ಯಾರಿಸ್ ನಲ್ಲಿ ಇರ್ತಾರೆ. ಅಂದಂಗೆ ಈ ಮನೆ ಬೇರೆ ಯಾವುದೂ ಅಲ್ಲ, ಬೆಲ್ ಚಿಕ್ಕ ಮಗು ಇರಬೇಕಾದ್ರೆ ಅವಳ ತಂದೆ ತಾಯಿ ವಾಸ ಮಾಡ್ತಿದ್ದ ಮನೆ. ಬೆಲ್ ಹಾಗೆ ಆಡಮ್ ಆ ಮನೇಲಿ ಇರಬೇಕಾದ್ರೆ ಅವರಿಗೊಂದಷ್ಟು ವಿಷನ್ಗಳು ಬರ್ತವೆ. ಆಗ ಅವರಿಬ್ರಿಗೂ ಗೊತ್ತಾಗುತ್ತೆ, ಬೆಲ್ ಚಿಕ್ಕ ಮಗು ಆಗಿರ್ಬೇಕಾದ್ರೆ ಅವಳ ತಾಯಿಗೆ ಪ್ಲೇಗ್ ರೋಗ ಬಂದ್ಬಿಟ್ಟಿರುತ್ತೆ. ಈ ರೋಗ ಏನಾದ್ರೂ ಮಗುಗೆ ಹರಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ, ಮಗುನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡು ಅಂತ ಅಂದಿರ್ತಾಳೆ. ಆದ್ರಿಂದ ಮಾರಿಸ್ ಕೂಡ ಅವಳನ್ನ ಅಲ್ಲೇ ಬಿಟ್ಟು ಬೆಲ್ನ ಕರ್ಕೊಂಡು ಫ್ರಾನ್ಸ್ಗೆ ಬಂದ್ಬಿಟ್ಟಿರ್ತಾನೆ. ಈ ವಿಷಯ ಏನಾದ್ರೂ ಬೆಲ್ಗೆ ಗೊತ್ತಾದ್ರೆ ನನ್ನ ತಾಯಿ ಕಷ್ಟದಲ್ಲಿದ್ದಾಗ ಒಬ್ಳನ್ನ ಬಿಟ್ಟು ಬಂದ್ಬಿಟ್ಟಿದ್ದ ಅಂತ ತಪ್ಪು ತಿಳ್ಕೊತಾಳೆ ಅಂತ ಅಂದ್ಬಿಟ್ಟು ಇದುವರೆಗೂ ಈ ವಿಷಯನ ಅವಳಿಗೆ ಹೇಳೇ ಇರೋದಿಲ್ಲ. ಇದರಿಂದ ಬೆಲ್ ತುಂಬಾನೇ ದುಃಖ ಪಡ್ತಾಳೆ. ಆಗ ಆಡಮ್ ಅವಳಿಗೆ ಹೇಳ್ತಾನೆ, ನನ್ನನ್ನ ಕ್ಷಮಿಸ್ಬಿಡು, ನಿನ್ನ ತಂದೆನ ಕಳ್ಳ ಅಂತ ಅನ್ಬಿಟ್ಟಿದೆ ಅಂತ. ಸರಿ ಹೋಗ್ಲಿ ಬಿಡು, ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಇವರಿಬ್ರು ಮತ್ತೆ ಅರಮನೆಗೆ ಹೋಗ್ತಾರೆ. ಈ ಕಡೆ ಮಾರಿಸ್ ಮತ್ತೆ ಹಳ್ಳಿಗೆ ಬಂದು ಹಳ್ಳಿಯ ಜನರಿಗೆಲ್ಲ ಹೇಳ್ತಾನೆ, ಗ್ಯಾಸ್ಟನ್ ನನ್ನ ಕಾರಿನಲ್ಲಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಅಂತ. ಮಾರಿಸ್ ಹೇಳ್ತಿರೋದು ನಿಜನಂತ ಗ್ಯಾಸ್ಟನ್ ಯಾರು ಕೇಳಿದಾಗ ಅವನು ಹೇಳ್ತಾನೆ, ನೀವು ಹೋಗಿ ಹೋಗಿ ಇವನ್ ಮಾತನ್ನ ಕೇಳ್ತಿದ್ದೀರಾ, ಇವನ್ಗೆಲ್ಲ ಹುಚ್ಚಿಡಿದ್ಬಿಟ್ಟಿದೆ, ಅದಕ್ಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದಾನೆ, ಇವನ್ ಮಾತನ್ನ ನಂಬೇಡಿ ಅಂತ. ಇದರಿಂದ ಮಾರಿಸ್ಗೆ ತುಂಬಾನೇ ಕೋಪ ಬಂದು ಅವನಿಗೆ ಹೊಡೆಯೋದಕ್ಕೆ ಹೋದಾಗ ಗ್ಯಾಸ್ಟನ್ ಅವನನ್ನ ತಡೆದು ಎಲ್ಲರಿಗೂ ಹೇಳ್ತಾನೆ, ನೋಡಿ ಇವನು ಹುಚ್ಚು ಜಾಸ್ತಿ ಆಗಿ ಹೇಗೆಲ್ಲ ಆಡ್ತಿದ್ದಾನೆ ಅಂತ. ಇವನನ್ನೇನಾದ್ರೂ ನಾವು ಜೈಲಿಗೆ ಹಾಕ್ಲಿಲ್ಲ ಅಂತಂದ್ರೆ ಇವನ ಹುಚ್ಚು ಜಾಸ್ತಿ
ಆಗಿ ಯಾರನ್ನಾದರೂ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾನೆ ಅಂತ ಹೇಳಿ ಮಾರಿಸ್ನ ಜೈಲಿಗೆ ಹಾಕಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡುತ್ತಾನೆ. ಈ ಕಡೆ ನಮಗೆ ಅರಮನೆಯಲ್ಲಿ ತೋರಿಸ್ತಾರೆ. ಜೀವವೈರ ಅಂತ ಎಲ್ಲಾ ವಸ್ತುಗಳು ಸೇರಿ ಆಡಮ್ನ ಚೆನ್ನಾಗಿ ರೆಡಿ ಮಾಡಿ ಅವನಿಗೊಂದು ಒಳ್ಳೆಯ ಬಟ್ಟೆಯನ್ನು ಹಾಕ್ತಾರೆ. ಹಾಗೆ ನಮ್ಮ ಬೆಲ್ ಕೂಡ ರಾಣಿಯ ತರ ರೆಡಿ ಆಗಿ ಆಡಮ್ನ ಮುಂದೆ ಬರ್ತಾಳೆ. ನಂತರ ಇವರಿಬ್ರು ತುಂಬಾನೇ ಇಷ್ಟಪಟ್ಟು ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ. ಇಷ್ಟೊತ್ತಿಗೆ ಇವರಿಬ್ರು ಒಬ್ಬರನ್ನೊಬ್ಬರು ತುಂಬಾನೇ ಇಷ್ಟಪಡ್ತಿರ್ತಾರೆ, ಅದು ಇಬ್ಬರಿಗೂ ಕೂಡ ಗೊತ್ತಿರುತ್ತೆ. ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಆಡಮ್ ಬೆಲ್ಗೆ ಹೇಳ್ತಾನೆ, ನನ್ನ ಕನಸಲ್ಲೂ ಕೂಡ ಅನ್ಕೊಂಡಿರಲಿಲ್ಲ ನನ್ನಂತ ರಾಕ್ಷಸನಿಗೆ ನಿನ್ನಂತ ಶುದ್ಧವಾದ ಪ್ರೀತಿ ಸಿಗುತ್ತೆ ಅಂತ. ಆಗ ಬೆಲ್ ಹೇಳ್ತಾಳೆ, ಯಾಕೆ ಸಿಗಬಾರದು ಅಂತ, ನಿನಗೆ ನಿಜವಾಗ್ಲೂ ಅನ್ಸುತ್ತಾ ನೀನು ನನ್ನ ಜೊತೆ ಸಂತೋಷವಾಗಿ ಇರಬಹುದು ಅಂತ ಅಂದಾಗ ಅವಳು ಹೇಳ್ತಾಳೆ, ನಿನಗೆ ಅನ್ಸುತ್ತೆ ನನ್ನ ಸ್ವತಂತ್ರನ ಕಿತ್ಕೊಂಡಿದ್ರು ಕೂಡ ನಾನು ಖುಷಿಯಾಗಿರೋದಕ್ಕೆ ಆಗುತ್ತಾ ಅಂತ. ಆಗ ಆಡಮ್ಗೆ ಅರ್ಥ ಆಗುತ್ತೆ ಅವನು ಬೆಲ್ನ ಹೊರಗಡೆ ಹೋಗೋದಕ್ಕೆ ಬಿಡದೆ ಅಂತ ದೊಡ್ಡ ತಪ್ಪನ್ನ ಮಾಡ್ತಿದ್ದಾನೆ ಅಂತ. ನಂತರ ಅವಳು ಹೇಳ್ತಾಳೆ, ನನ್ನ ತಂದೆ ಯಾವತ್ತೂ ಕೂಡ ಒಬ್ಬರೇ ಇದ್ದವರಲ್ಲ, ನಾನು ಇಲ್ಲದೆ ಅವರು ಎಷ್ಟು ಯೋಚನೆ ಮಾಡ್ತಿದ್ದಾರೋ, ನನ್ನ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೋ ಅಂತ. ನಿನಗೆ ನಿಮ್ಮ ಅಪ್ಪನ ನೋಡಬೇಕು ಅಂತ ಆಸೆ ಆಗ್ತಿದೆ ಅಂತ ಅಂದಾಗ ಬೆಲ್ ಕೂಡ ಹೌದು ಅಂತಾಳೆ. ಆದ್ರಿಂದ ಅವನತ್ರ ಇರೋ ಒಂದು ಮ್ಯಾಜಿಕಲ್ ಕನ್ನಡಿಯನ್ನು ಅವಳಿಗೆ ಕೊಡ್ತಾನೆ. ಆಗ ಬೆಲ್ ಅದನ್ನು ನೋಡಿ ಹೇಳ್ತಾಳೆ, ನನಗೆ ನನ್ನ ತಂದೆಯನ್ನು ತೋರಿಸು ಅಂತ. ಆಗ ಅವಳಿಗೆ ಊರಿನ ಜನರೆಲ್ಲ ಸೇರಿ ಅವಳ ತಂದೆಯನ್ನು ಹುಚ್ಚ ಅಂತ ಜೈಲಿಗೆ ಹಾಕ್ತಿರೋ ವಿಷಯ ಗೊತ್ತಾಗುತ್ತೆ. ನಂತರ ಆಡಮ್ ಅವಳಿಗೆ ಹೇಳ್ತಾನೆ, ನಿನ್ನ ತಂದೆಗೆ ನಿನ್ನ ಅವಶ್ಯಕತೆ ಇದೆ, ನೀನು ಇಲ್ಲಿಂದ ಹೋಗ್ಬೋದು ಅಂತ. ಯಾಕೆಂದ್ರೆ ಇವನಿಗೆ ಅರ್ಥ ಆಗೋಗಿರುತ್ತೆ ಯಾರಿಂದನು ಸ್ವತಂತ್ರನ ಕಿತ್ಕೊಳ್ಳೋದು ಒಳ್ಳೆಯ ವಿಷಯ ಅಲ್ಲ ಅಂತ. ಸರಿ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡು ಬೆಲ್ ಅಲ್ಲಿಂದ ಹೊರಟೋಗ್ತಾಳೆ. ಕಳಿಸೋದೇನ ಕಳಿಸ್ಬಿಟ್ಟು ಈಗ ತುಂಬಾನೇ ನೋವನ್ನು ಅನುಭವಿಸಿರ್ತಾನೆ. ಯಾಕೆಂತಂದ್ರೆ ಬೆಲ್ನ ನಾನೀಗ ಫ್ರೀ ಮಾಡಿ ಬಿಟ್ಬಿಟ್ಟಿದ್ದೀನಿ, ಅವಳೀಗ ಮತ್ತೆ ವಾಪಸ್ ಬರೋದಿಲ್ಲ ಅಂತ. ಈ ವಿಷಯ ಅಲ್ಲಿರುವಂತ ಎಲ್ಲಾ ವಸ್ತುಗಳಿಗೂ ಗೊತ್ತಾಗಿ ತುಂಬಾ ನೋವನ್ನು ಅನುಭವಿಸ್ತಾರೆ, ನಾವಿನ್ನು ಮನುಷ್ಯರಾಗೋದಕ್ಕಾಗೋದಿಲ್ಲ, ನಮ್ಮ ಪ್ರಾಣ ಹೀಗೆ ಹೊರಟೋಗುತ್ತೆ ಅಂತ. ಈ ಕಡೆ ಮಾರಿಸ್ನ ಜೈಲಿಗೆ ಹಾಕೋಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬೆಲ್ ಬಂದು ಎಲ್ಲರನ್ನು ಕೇಳ್ತಾಳೆ, ಯಾಕೆ ನಮ್ಮ ಅಪ್ಪನ ಜೈಲಿಗೆ ಹಾಕ್ತಿದ್ದೀರಾ ಅಂತ. ಆಗ ಗ್ಯಾಸ್ಟನ್ ಹೇಳ್ತಾನೆ, ನಿಮ್ಮ ಅಪ್ಪಂಗೆ ಎಲ್ಲೋ ಉಚ್ಚಿಡಿದ್ ಬಿಟ್ಟಿದೆ, ಯಾವುದೋ ರಾಕ್ಷಸನನ್ನ ನೋಡದಂತೆ ಅದು ನಿನ್ನನ್ನ ಬಂದಿ ಮಾಡಿತ್ತಂತೆ, ಅದು ಕೂಡ ಸಾಕಾಗೋದಿಲ್ಲ ಅಂತ ನನ್ನನ್ನು ಸಾಯಿಸೋದಕ್ಕೆ ಬೇರೆ ಬಂದಿದ ಅಂತ. ಆಗ ಬೆಲ್ ಅವರಿಗೆಲ್ಲ ಹೇಳ್ತಾಳೆ, ಇಲ್ಲ ನಮ್ಮಪ್ಪ ಹೇಳ್ತಿರೋದು ನಿಜನೇ, ಕಾರಿನ ಮಧ್ಯೆ ಇರೋ ಒಂದು ಪಾಳು ಬಿದ್ದ ಅರಮನೆಯಲ್ಲಿ ರಾಕ್ಷಸ ಇದೆ, ಬೇಕಾದ್ರೆ ನೀವೇ ನೋಡಿ ಅಂತ ಮ್ಯಾಜಿಕಲ್ ಕನ್ನಡಿಯಿಂದ ಬೀಸ್ಟ್ನ ಎಲ್ಲರಿಗೂ ಕೂಡ ತೋರಿಸ್ತಾಳೆ. ಬೀಸ್ಟ್ನ ನೋಡಿ ಎಲ್ಲರೂ ಕೂಡ ತುಂಬಾನೇ ಹೆದರ್ಕೋಬಿಡ್ತಾರೆ. ಆಗ ಅವಳು ಹೇಳ್ತಾಳೆ, ಎದುರುಕೊಳ್ಳೋಂತ ಅವಶ್ಯಕತೆ ಇಲ್ಲ, ನೀವು ಅನ್ಕೊಂಡಿರೋ ತರ ಅದು ಯಾರ ಮೇಲೂ ಕೂಡ ಅಟ್ಯಾಕ್ ಮಾಡೋದಿಲ್ಲ, ಅವನು ಕೂಡ ಮನುಷ್ಯ ತರನೇ, ಅವನ ಹೆಸರು ಆಡಮ್, ನಾನು ಅವನನ್ನ ಇಷ್ಟಪಡ್ತಿದ್ದೀನಿ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಗ್ಯಾಸ್ಟನ್ ಮತ್ತೊಂದು ಕತೆನೆ ಕಟ್ಬಿಡ್ತಾನೆ, ಇದೆಲ್ಲ ಮಾಟ ಮಂತ್ರ, ಬೆಲ್ ಒಬ್ಳು ಮಾಟಗಾತಿ ಆಗೋಗಿದ್ದಾಳೆ, ಇವ್ರ ಅಪ್ಪನ ಜೊತೆ ಇವಳನ್ನು ಕೂಡ ಬಂದಿ ಮಾಡ್ಬೇಕು, ಇಲ್ಲಾಂದ್ರೆ ಅಪ್ಪ ಮಗಳು ಇಬ್ರು ಸೇರಿ ಊರನ್ನೇ ನಾಶ ಮಾಡ್ಬಿಡ್ತಾರೆ ಅಂತ. ಊರಿನ ಜನರು ಕೂಡ ಇವನ ಮಾತನ್ನ ನಂಬಿಕೊಂಡು ಬೆಲ್ನು ಕೂಡ ಬಂದಿ ಮಾಡಿಸ್ಬಿಡ್ತಾರೆ. ಹಾಗೆ ಇವನು ಎಲ್ಲರನ್ನ ರೊಚ್ಚಿಗಿಳಿಸ್ತಾನೆ, ನಾವು ಹೋಗಿ ಆ ಬೀಸ್ಟ್ ಅನ್ನ ಸಾಯಿಸ್ಬೇಕು, ಇಲ್ಲಾಂದ್ರೆ ಅದು ಇಲ್ಲಿಗೆ ಬಂದು ನಮ್ಮ ಮಕ್ಕಳನ್ನೆಲ್ಲ ಸಾಯಿಸ್ಬಿಡುತ್ತೆ ಅಂತ. ಇವನು ಯಾಕೆ ಈ ತರ ಎಲ್ಲ ಮಾಡ್ತಿದ್ದಾನೆ ಅಂತ ಅಂದ್ರೆ, ಬೀಸ್ಟ್ನ ಸಾಯಿಸಿದ ಮೇಲೆ ಯಾವ ತೊಂದರೆನೂ ಇರೋದಿಲ್ಲ, ಆಮೇಲೆ ಬೆಲ್ನ ನಾನೇ ಮದ್ವೆ ಆಗ್ಬೋದು ಅಂತ. ಊರಿನ ಜನರೆಲ್ಲ ರಾಕ್ಷಸನನ್ನ ಸಾಯಿಸ್ಬೇಕು ಅಂತ ಎಲ್ಲಾ ತಯಾರನ್ನು ಮಾಡ್ಕೊಂಡು ಅರಮನೆ ಕಡೆಗೆ ಬರ್ತಿರ್ತಾರೆ. ಈ ಕಡೆ ಕುದುರೆ ಗಾಡಿಯಲ್ಲಿ ಇವರಿಬ್ಬರನ್ನ ಬಂದಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೆಲ್ ಮಾರಿಸ್ಗೆ ಹೇಳ್ತಾಳೆ, ಅಮ್ಮನ್ಗೆ ಏನಾಗಿತ್ತು ಅಂತ ನನಗೆ ಗೊತ್ತಾಯ್ತು, ಬೀಸ್ಟ್ ರೂಪದಲ್ಲಿರೋ ಆಡಮ್ ನನಗೆ ಮ್ಯಾಜಿಕ್ ಇಂದ ಎಲ್ಲಾ ತೋರಿಸ್ತಾ ಅಂತ. ಆಗ ಮಾರಿಸ್ ಹೇಳ್ತಾನೆ, ನನ್ನನ್ನ ಕ್ಷಮಿಸ್ಬಿಡು, ಈ ವಿಷಯ ನಿನಗೆ ಗೊತ್ತಾದ್ರೆ ಎಲ್ಲಿ ನಿನ್ನ ತಪ್ಪು ತಿಳ್ಕೊಬಿಡ್ತೀಯೋ ಅಂತ ಹೇಳಿಲ್ಲ ಅಂದಾಗ, ಇದರಲ್ಲಿ ನಿಮ್ ತಪ್ಪೇನಿಲ್ಲ, ಆಗಿನ ಪರಿಸ್ಥಿತಿ ಆ ರೀತಿ ಇತ್ತು, ಅದನ್ನ ಬಿಡಿ, ಆಡಮ್ನ ಸಾಯಿಸೋದಕ್ಕೆ ಊರಿನ ಜನರೆಲ್ಲ ಹೋಗ್ತಿದ್ದಾರೆ, ಅವನು ರಾಕ್ಷಸ ಅಲ್ಲ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ನಾನು ಅವನ ಹತ್ರ ಹೋಗ್ಬೇಕು ಅಂತ ಅಂದಾಗ ಮಾರಿಸ್ ಒಂದು ಪಿನ್ ಅನ್ನ ಯೂಸ್ ಮಾಡ್ಕೊಂಡು ಆ ಲಾಕ್ ಅನ್ನು ಓಪನ್ ಮಾಡಿ ಅವಳನ್ನ ಅರಮನೆ ಕಡೆಗೆ ಕಳಿಸ್ತಾನೆ. ಈ ಕಡೆ ಊರಿನ ಜನರೆಲ್ಲ ಅರಮನೆಯ ಬಾಗ್ಲನ್ನ ಹೊಡೆದು ಒಳಗಡೆ ನುಗ್ತಾರೆ. ಆಗ ಅರಮನೆಯಲ್ಲಿರುವಂತ ಪ್ರತಿ ಒಂದು ಜೀವ ಇರುವಂತ ವಸ್ತು ಆ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತವೆ. ಗ್ಯಾಸ್ಟನ್ನ ಫ್ರೆಂಡ್ ಕಷ್ಟದಲ್ಲಿ ಇದ್ರೂ ಕೂಡ ಅವನನ್ನ ಕಾಪಾಡದೆ ಅವನು ಹಾಗೆ ಹೊರಟೋಗ್ತಾನೆ. ಆಗ ಅವನ ಫ್ರೆಂಡ್ಗೆ ಗೊತ್ತಾಗುತ್ತೆ ಗ್ಯಾಸ್ಟನ್ಗೆ ಫ್ರೆಂಡ್ಶಿಪ್ ಅನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ. ಆದ್ರಿಂದ ಅವನು ಮ್ಯಾಜಿಕಲ್ ವಸ್ತುಗಳ ಜೊತೆ ಸೇರಿ ಊರಿನ ಜನರ ವಿರುದ್ಧನೇ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಎಲ್ಲಾ ವಸ್ತುಗಳು ಸೇರಿ ಊರಿನ ಜನರಿಗೆ ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತವೆ. ಎಲ್ಲರೂ ಅಲ್ಲಿಂದ ಓಡೋಗ್ತಿದ್ರೆ ಅಗಾತ ಮಾತ್ರ ಸೀದಾ ಮಾಡಿ ಮೇಲೆ ಹೋಗ್ತಿರ್ತಾಳೆ. ಈ ಕಡೆ ಗ್ಯಾಸ್ಟನ್ ಬೀಸ್ಟ್ ಹತ್ರ ಬಂದು ಹೇಳ್ತಾನೆ, ನೀನು ಬೆಲ್ನ ಪ್ರೀತಿ ಮಾಡ್ತಿದ್ಯ, ಯೋಚನೆನಾದ್ರೂ ಹೇಗ್ ಮಾಡ್ತೀಯ, ಅವಳು ನಿನ್ನಂತವನ್ನ ಪ್ರೀತಿ ಮಾಡ್ತಾಳೆ ಅಂತ ಹೇಳಿ ಅವನಿಗೆ ಶೂಟ್ ಮಾಡಿಬಿಡ್ತಾನೆ. ಇದರಿಂದ ಆಡಮ್ ಕೆಳಗಡೆ ಬೀಳ್ತಾ ಬೀಳ್ತಾ ಹೇಗೋ ಕಷ್ಟಪಟ್ಟು ಅವನ ಪ್ರಾಣನ ಕಾಪಾಡಿಕೊಂಡು ಒಂದು ಜಾಗದಲ್ಲಿ ನಿಂತ್ಕೋತಾನೆ. ಅವನು ಮತ್ತೆ ಆಡಮ್ಗೆ ಇನ್ನೇನು ಶೂಟ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಬೆಲ್ ಬಂದು ಅವನನ್ನ ತಡಿತಾಳೆ. ಇದರಿಂದ ಅವನ ಗನ್ ಕೆಳಗಡೆ ಬಿದ್ದೋಗುತ್ತೆ, ಅವನು ಕೂಡ ಎಲ್ಲೋ ಬೇರೆ ಕಡೆ ಬಿದ್ದೋಗ್ತಾನೆ. ಬೆಲ್ ಅವನಿಗೋಸ್ಕರ ಮತ್ತೆ ಬಂದಿರೋದ್ರಿಂದ ಆಡಮ್ಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಆದ್ರೆ ಈ ಗ್ಯಾಸ್ಟೋನ್ ಹೇಗೋ ಮಾಡಿ ಆಡಮ್ ಹತ್ರ ಬಂದು ಕೈಗೆ ಸಿಕ್ಕಿದ್ರಲ್ಲೆಲ್ಲ ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಡಮ್ ಕೂಡ ಎಷ್ಟು ಅಂತ ಸಹಿಸ್ಕೋತಾನೆ. ನೋಡೋ ಗಂಟ ನೋಡಿ ಅವನ ಕತ್ತನ್ನು ಹಿಡಿದು ಕೆಳಗಡೆ ಬಿಸಾಕೋಕೆ ನೋಡ್ತಿರ್ಬೇಕಾದ್ರೆ ಗ್ಯಾಸ್ಟನ್ ಅವನನ್ನ ಬೇಡ್ಕೋತಾನೆ, ಏ ರಾಕ್ಷಸನನ್ನ ಬಿಟ್ಬಿಡು, ನನ್ನ ಪ್ರಾಣನ ತೆಗಿಬೇಡ ಅಂತ. ಇದನ್ನ ಕೇಳಿ ಆಡಮ್ಗೆ ಅವನ ಕೋಪ ಕಮ್ಮಿ ಆಗುತ್ತೆ. ನಂತರ ಅವನಿಗೆ ಹೇಳ್ತಾನೆ,
ನಾನು ರಾಕ್ಷಸ ಅಲ್ಲ ಅದಕ್ಕೆ ನಿನ್ನನ್ನ ಬಿಡ್ತಿದೀನಿ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಅವನನ್ನ ಬಿಟ್ಟು ಕಳಿಸ್ಬಿಡತಾನೆ ಆಡಮ್ ಬೆಲ್ಲತ್ರ ಬಂದು ಅವಳತ್ರ ಇನ್ನೇನು ಮಾತಾಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಗ್ಯಾಸ್ಟನ್ ಮತ್ತೆ ಬಂದು ಆಡಮ್ಗೆ ಎರಡು ಸಲ ಶೂಟ್ ಮಾಡಿಬಿಡತಾನೆ ಅದೇ ಸಮಯಕ್ಕೆ ಅವನು ನಿಂತಿದ್ದ ಬ್ರೇಡ್ಜ್ ಹೊಡೆದು ಅವನು ಕೂಡ ಸತ್ತೋಗ್ತಾನೆ ಆಡಮ್ ಗಂತೂ ತುಂಬಾ ಬುಲೆಟ್ ಗಳು ಬಿದ್ದಿರೋದ್ರಿಂದ ಅವನು ಸಾಯೋ ಸ್ಟೇಜ್ ಗೆ ಬಂದು ಅವನ ಕೊನೆಯ ಕ್ಷಣಗಳನ್ನ ಎಣಿಸ್ತಿರ್ತಾನೆ ನಂತರ ಅವನು ಬೆಲ್ನ ನೋಡಿ ಹೇಳ್ತಾನೆ ನೀನು ನನಗೋಸ್ಕರ ಮತ್ತೆ ಬಂದಿಲ್ಲ ನನಗೆ ಅಷ್ಟೇ ಸಾಕು ಅಂತ ಬರದೆ ನಾನು ಇನ್ನೆಲ್ಲಿಗೆ ಹೋಗ್ತಿದ್ದೆ ನಿನ್ನ ಬಿಟ್ಟು ನನ್ನ ಕಲ್ಲಿ ಇರೋದಕ್ಕೆ ಆಗ್ತಿರಲಿಲ್ಲ ನಿನ್ನ ಬಿಟ್ಟು ಇನ್ಯಾವತ್ತೂ ನಾನು ದೂರ ಹೋಗೋದಿಲ್ಲ ಅಂತ ಬೆಲ್ ಅಂದಾಗ ಆಡಮ್ ಹೇಳ್ತಾನೆ ಆದ್ರೆ ನನ್ನನ್ನ ಕ್ಷಮಿಸ್ಬಿಡು ನಾನು ಹೋಗೋ ಅಂತ ಟೈಮ್ ಬಂದಿದೆ ಅಂತ ಎಂಚಾಂಟ್ರೆನ್ಸ್ ಕೊಟ್ಟಿದ್ದ ಗುಲಾಬಿ ಹೂವಿನ ಕೊನೆಯ ದಳನು ಕೂಡ ಬಿದ್ದೋಗುತ್ತೆ ಅದರ ಜೊತೆ ಆಡಮ್ ನ ಎದೆ ಬಡಿತ ಕೂಡ ನಿಂತೋಗುತ್ತೆ ಇದರಿಂದ ಬೆಲ್ ಗೆ ಹೇಳೋಕೆ ಆಗದಿರೋಷ್ಟು ನೋವಾಗಿ ತುಂಬಾ ಅಳ್ತಿರಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಆಘಾತ ಬರ್ತಾಳೆ ಈ ಕಡೆ ಅರಮನೆಯ ಹೊರಗಡೆ ಎಲ್ಲಾ ವಸ್ತುಗಳಿಗೂ ಜೀವ ಹೋಗಿ ಅವುಗಳು ಮಾಮೂಲಿ ವಸ್ತುಗಳಾಗಿ ಕನ್ವರ್ಟ್ ಆಗೋಗ್ತವೆ ಈ ಕಡೆ ಬೆಲ್ ಆಡಮ್ ನ ನೋಡ್ತಾ ಹೇಳ್ತಾಳೆ ನಾನು ಮನಸ್ಪೂರ್ತಿಯಾಗಿ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಐ ಲವ್ ಯು ಅಂತ ಈ ಮಾತನ್ನ ಆಘಾತ ಕೇಳಿಸಿದ್ದಂಗೆನೆ ಆ ಗುಲಾಬಿ ಹೂವನ್ನ ಮುಟ್ಟಿ ಆಡಮ್ ಹಾಗೂ ಅರಮನೆಗೆ ಇದ್ದಂತ ಶಾಪವನ್ನ ಮುರಿತಾಳೆ ಅಂದ್ರೆ ಆಘಾತ ಬೇರೆ ಯಾರು ಅಲ್ಲ ಶಾಪವನ್ನ ಕೊಟ್ಟಿದ್ದ ಎಂಚಾಂಟ್ರೆನ್ಸ್ ಈ ಕಡೆ ಜೀವ ಹೋಗಿ ವಸ್ತುಗಳಾಗಿದ್ದ ಎಲ್ಲರನ್ನೂ ಮತ್ತೆ ಮನುಷ್ಯರಾಗ್ತಾರೆ ಇದರಿಂದ ಎಲ್ಲರಿಗೂ ತುಂಬಾ ಸಂತೋಷ ಆಗಿ ಒಬ್ಬರನ್ನ ಒಬ್ಬರು ನೋಡ್ತಾ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಅರಮನೆಯ ಒಳಗಡೆ ನೋಡ್ತಾ ನೋಡ್ತಿದ್ದಂಗೆನೆ ಆಡಮ್ ಬೀಸ್ಟ್ ಇಂದ ಒಬ್ಬ ಮನುಷ್ಯನಾಗಿ ಕನ್ವರ್ಟ್ ಆಗ್ತಾನೆ ಅವನು ಅಷ್ಟೊಂದು ಚೆನ್ನಾಗಿರೋದನ್ನ ನೋಡಿ ಬೆಲ್ಲಗಂತೂ ಇನ್ನೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ ವಸ್ತುಗಳಾಗಿದ್ದವರೆಲ್ಲ ಅವರವರ ಫ್ಯಾಮಿಲಿನ ಮತ್ತೆ ಸೇರ್ತಾರೆ ಯಾಕೆ ಅಂತಂದ್ರೆ ಈಗ ಶಾಪ ಮುರಿದಿ ಬಿದ್ದಿರೋದ್ರಿಂದ ಆಡಮ್ ನ ಬಗ್ಗೆ ಅರಮನೆಯ ಬಗ್ಗೆ ಎಲ್ಲಾ ಜನರಿಗೂ ಕೂಡ ನೆನಪು ಬಂದಿರುತ್ತೆ ಆಡಮ್ ಹಾಗೂ ಬೆಲ್ ಒಟ್ಟಿಗೆ ಇರೋದನ್ನ ನೋಡಿ ಎಲ್ಲರೂ ಕೂಡ ತುಂಬಾನೇ ಸಂತೋಷ ಪಡ್ತಾರೆ ನಂತರ ಈ ಮೂವಿಯ ಕೊನೆಯ ಸೀನ್ ಅಲ್ಲಿ ತೋರಿಸ್ತಾರೆ ಆಡಮ್ ಅಹಂಕಾರವನ್ನೆಲ್ಲ ಬಿಟ್ಟು ಅವನ ರಾಜ್ಯದ ಜನರನ್ನ ಒಳ್ಳೆಯ ರೀತಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ ಹಾಗೆ ಬೆಲ್ ನ ಕೂಡ ಮದುವೆ ಆಗಿ ಒಂದು ಒಳ್ಳೆಯ ಜೀವನನ ನಡೆಸಿರ್ತಾನೆ ಇವರಿಬ್ರು ಇಷ್ಟು ಖುಷಿಯಾಗಿರೋದನ್ನ ನೋಡಿ ಮಾರಿಸ್ ಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ ಒಂದೊಳ್ಳೆ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಮ್ಯಾಜಿಕಲ್ ಫ್ಯಾಂಟಸಿ ಮೂವಿ ಆಗಿರೋ ಬ್ಯೂಟಿ ಅಂಡ್ ದ ಬೀಸ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ ಈ ಮೂವಿ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಅನ್ನ ಮಾಡಿ ಹಾಗೆ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಇಂಥದ್ದೇ ಮತ್ತೊಂದು ಫ್ಯಾಂಟಾಸ್ಟಿಕ್ ಮೂವಿಯ ಜೊತೆಗೆ ಅಂಟಿಲ್ ದನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ